ಅದಿ ನರಸಿಂಹ ಸ್ವಾಮಿ ದೇವಸ್ಥಾನ ಹೌದಾ? ವೀಕ್ಷಕರೇ, ನಾವಿಲ್ಲಿ ದಾಟಬೇಕಾದ್ರೆ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ. ಈ ರೈಲ್ವೆ ಸ್ಟೇಷನ್ನ ಹೀಗೆ ದಾಟಿಕೊಂಡು ನಾವು ಮುಂದೆ ಹೋಗ್ತಾ ಇದ್ರೆ ಫಸ್ಟು ಲೆಫ್ಟಲ್ಲಿ ಒಂದು ನಿಮಗೆ ಹಳೇ ಒಂದು ದೇವಸ್ಥಾನ ಸಿಗುತ್ತೆ, ಎಲ್ಲಮ್ಮ ದೇವಸ್ಥಾನ ಇದು. ಈ ದೇವಸ್ಥಾನವನ್ನು ದಾಟ್ತಾ ನಾವು ಹಾಗೇ ಮುಂದೆ ಹೋದರೆ ಆ ಬಲಗಡೆಯಲ್ಲಿ ಒಂದೊಂದು ಬೋರ್ಡ್ ಹಾಕಿದ್ದಾರೆ, ನದಿ ನರಸಿಂಹಸ್ವಾಮಿ ಅಂತ. ಅಲ್ಲಿ ರೈಟ್ ತೊಗೊಂಡು ನಾವು ದೇವಸ್ಥಾನ ಕೊಟ್ಟು ಬನ್ನಿ ವೀಕ್ಷಕರೇ, ಆ ಬೋರ್ಡನ್ನ ನಾನು ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ, ಇಲ್ಲಿ ನೋಡಿ, ಈ ರೋಡಲ್ಲಿ ಹೀಗೆ ಬಂದರೆ ಇಲ್ಲೊಂದು ರೈಟ್ ಬರುತ್ತೆ. ಈ ರೈಟಲ್ಲಿ ಇಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಶ್ರೀ ನದಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾರೆ. ಈ ರೋಡಲ್ಲಿ ಹೀಗೆ ಸ್ಟ್ರೈಟ್ ಹೋಗಿದ್ರೆ ಒಂದು 200 meters 300 meters ನಮ್ಮ ದೇವಸ್ಥಾನ ಸಿಗುತ್ತೆ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರಘು ಸ್ಟಾಕೇಸ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಚನ್ನಪಟ್ಟಣ ತಾಲೂಕಿನ ಮಳೂರು ಗ್ರಾಮದಲ್ಲಿದ್ದೀವಿ. ಏನು ವಿಶೇಷ ಈ ಮಳೂರು ಗ್ರಾಮದಲ್ಲಿ ಅಂತ ಕೇಳ್ತೀರಾ? ಸುತ್ತ ನೈಸರ್ಗಿಕವಾದ ಒಂದು ಗ್ರೀನರಿಸ್ ಇದೆ, ಹಸಿರು ತುಂಬಿರುವಂಥ ಜಾಗದಲ್ಲಿ ಮಧ್ಯದಲ್ಲಿ ನಿಂತಿರುವಂಥ ಕೂತಿರುವಂತಹ ನಮ್ಮ ನದಿ ನರಸಿಂಹಸ್ವಾಮಿ. ನದಿ ನರಸಿಂಹಸ್ವಾಮಿ ಲಕ್ಷ್ಮೀ ಸಮೇತವಾಗಿ ಈ ಒಂದು ಸ್ಥಳದಲ್ಲಿ ಕೂತಿರ್ತಾರೆ. ಇದು 1200 ವರ್ಷದ ಒಂದು ಇತಿಹಾಸ. ಈ ಒಂದು ವಿಗ್ರಹವನ್ನು 1200 ವರ್ಷದ ಹಿಂದೆ ಕಣ್ವ ಮಹರ್ಷಿಗಳು ಇಲ್ಲಿ ತಪಸ್ ಮಾಡುವ ಸಂದರ್ಭದಲ್ಲಿ ಜನಗಳಿಗೆ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು 1200 ವರ್ಷದ ಒಂದು ಇತಿಹಾಸ. ಈ ಒಂದು ಕ್ಷೇತ್ರ ಬಂದವರಿಗೆಲ್ಲ ಈ ಸ್ವಾಮಿ ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಏನಂದರೆ, ಪ್ರತಿ ತಿಂಗಳು ಬರುವಂತಹ ಸ್ವಾತಿ ನಕ್ಷತ್ರದಲ್ಲಿ ಇಲ್ಲಿ ಯಾರು ಪೂಜೆ ಮಾಡಿಸ್ತಾರೋ ಅವರಿಗೆ ಅಂದ್ಕೊಂಡಿದ್ದೆಲ್ಲ ಆಗಿದೆ, ಅವರ ಇಷ್ಟಾರ್ಥಗಳು ನೆರವೇರಿದೆ ಅಂತ ಇಲ್ಲಿರುವಂಥ ಗುರುಗಳು ಹೇಳ್ತಾರೆ. ಈ ದೇವಸ್ಥಾನವನ್ನು ನಿಮಗೆ ಸಂಪೂರ್ಣವಾಗಿ ನಾನು ತೋರಿಸ್ತೀನಿ. ಅದರದಲ್ಲದೆ ಇಲ್ಲಿರುವಂತಹ ಅರ್ಚಕರು ಗುರುಗಳೇನಿದ್ದಾರಲ್ಲ, ಅವ್ರ ಜೊತೆ ಕೂಡ ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೋಣ ಈಗ.
ವೀರಶೇಖರ ಇಲ್ಲಿ ಬಂದ್ರೆ ನಾವು ನೋಡಿ ಪೂಜೆ ಸಾಮಾನು ಅಂತಂದ್ರೆ ಇಲ್ಲಿದೆ, ಇಲ್ಲೇ ತಗೋಬಹುದು. ಇಲ್ಲಿ ಚಿಕ್ಕಮ್ಮ ತಾಯಮ್ಮ ಅಂತ ಕೂತಿರ್ತಾರೆ, ಅವ್ರು ಕೇಳೋಣ ಬನ್ನಿ ಇಲ್ಲಿ ಯಾವಾಗ ವಿಶೇಷವಾದ ಪೂಜೆ ನಡೆಯುತ್ತೆ ಮತ್ತೆ ಜನ ಯಾವಾಗ ಬರ್ತಾರೆ ಏನು ಅಂತ ಸ್ವಲ್ಪ ಹೇಳಿ. ಮಂಗಳವಾರ ವಿಶೇಷ ಪೂಜೆ, ಮಂಗಳವಾರ ವಿಶೇಷ ಪೂಜೆ ಅಭಿಷೇಕ ಎಲ್ಲ ನಡೀತದೆ. ಮಂಗಳವಾರ, ಶನಿವಾರ, ಭಾನುವಾರ, ಶುಕ್ರವಾರ ಜಾಸ್ತಿ ಸೇರ್ತಾರೆ, ಬುಧವಾರನು ಸೇರ್ತಾರೆ. ಜನ ಬರ್ತಾ ಇರ್ತಾರೆ, ಭಾನುವಾರ ಹೋಗ್ತಾರೆ, ಭಾನುವಾರ ಜಾಸ್ತಿ ಸೇರ್ತಾರೆ. ಹೌದಾ? ಶನಿವಾರನು ಸೇರ್ತಾರೆ. ನಿಮ್ಗೆ ಇಲ್ಲಿ ಬಂದ್ರೆ ಜನ ಪೂಜೆ ಗೀಜೆಲ್ಲ ತಗೊಂಡು ಸ್ವಲ್ಪ ಗೊತ್ತಿಲ್ದವರು ತಂದ್ಬಿಡ್ತಾರೆ. ಹೌದಾ? ನಿಮ್ಗೂ ಒಳ್ಳೆ ವ್ಯಾಪಾರ ಆಗ್ಲಿ, ಬರೋರೆಲ್ಲ ಬರೋರೆಲ್ಲ ಇಲ್ಲೇ ಪೂಜೆ ತಗೊಳ್ಳಿ, ಇವ್ರಿಗೂ ಒಳ್ಳೇದಾಗುತ್ತೆ, ದೇವ್ರಿಗೂ ಪೂಜೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳೋಣ. ಬನ್ನಿ. ಈ ಒಂದು ನದಿ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ಶ್ರೀನಿಧಿ ಗುರುಗಳು ಅಂತ, ಅವರು ಈ ಒಂದು ದೇವಸ್ಥಾನದ ಬಗ್ಗೆ, ಇದರ ಒಂದು ಇತಿಹಾಸದ ಬಗ್ಗೆ ನಮಗೆ ಹೇಳ್ತಾರೆ. ಬನ್ನಿ ಗುರುಗಳೇ. ನಮಸ್ತೆ. ಈ ಒಂದು ದೇವಸ್ಥಾನದ ಒಂದು ಇತಿಹಾಸ ಆಗಿರ್ಬೋದು, ಆಮೇಲೆ ಈ ಒಂದು ಸ್ವಾಮಿಯ ಒಂದು ವೈಶಿಷ್ಟ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಇದು ಬಂದು 1200 ವರ್ಷ ಆಗಿದೆ ಪ್ರತಿಷ್ಠಾಪನೆ. ಇಲ್ಲಿ ದೇವಸ್ಥಾನ 1200 ವರ್ಷ ಅಂದ್ಬಿಟ್ಟು ಕರ್ನಾಟಕ ಗೆಜೆಟಿಯರ್ನಲ್ಲಿ ರೆಕಾರ್ಡ್ ಆಗಿದೆ. 1500 ವರ್ಷಕ್ಕಿಂತ ಹಳೆಯದು ಅಂದ್ಬಿಟ್ಟು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಗೆಸ್ ಮಾಡಿದ್ದಾರೆ. ಮೊದಲು ಊರು ಇಲ್ಲೇ ಇತ್ತು, ರಾಜೇಂದ್ರ ಸಿಂಹ ನಗರ ಇಂಥ ಊರ ಹೆಸರು ಅಗ್ರಹಾರ ಅಂತಲೂ ಕರೀತಾ ಇದ್ರು. ಈ ನದಿಗೆ ಡ್ಯಾಮ್ ಇರಲಿಲ್ಲ ಅವಾಗ, ನಿರ್ಮಲಾ ನದಿ ಅಂತ ಹೆಸರಿತ್ತು. ಈ ನದಿನಲ್ಲಿ ಸ್ನಾನ ಮಾಡಿದವ್ರಿಗೆ ಚರ್ಮಕಾರ್ಯದ ವಾಸಿ ಆಗುತ್ತೆ ಅನ್ನೋ ಪ್ರತೀತಿ ಇತ್ತು. ಪ್ರವಾಹ ಬಂದು ಊರೇ ಕೊಚ್ಕೊಂಡೋಯ್ತು. ಅಲ್ಲಿ ಎತ್ತರವಾಗಿ ಮರಳಿತ್ತು, ಮರಳ ಮೇಲೆ ಮನೆಗಳು ಕಟ್ಕೊಂಡ್ರು, ಅದಕ್ಕೆ ಮರಳ ಊರು ಅಂತ ಹೆಸರು ಬಂತು. ಚಿಕ್ಕದಾಗಿರೋದು ಚಿಕ್ಕ ಮರಳೂರಾಯಿತು, ದೊಡ್ಡದಾಗಿ ದೊಡ್ಡ ಮರಳೂರಾಯಿತು, ಮರಳ ಊರು ಇದು ಮಳೂರು ಅನ್ನೋದು ಪ್ರತೀತಿ ಬಂತು. ಆಮೇಲೆ ಇದು ದಟ್ಟವಾದಂಥ ಕಾಡು, ಕಾಡಲ್ಲಿ ಕೂತ್ಕೊಂಡು ಕಣ್ಣ ಮಹರ್ಷಿಗಳು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಲಕ್ಷ್ಮೀನಾರಾಯಣ ಪ್ರತ್ಯಕ್ಷ ಆಗಿ ಏನು ಬರಬೇಕು ಕೇಳಿದಾಗ, ಇದರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ, ಎಲ್ಲ ದಿಕ್ಕಾಪಾಲ ಹೊಟ್ಟೋದು, ಕಾಯಿಲೆ ಕೆಸರಿನಿಂದ ನಡ್ತಾ ಇದ್ದಾರೆ, ಅವ್ರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀ ಸಂಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿಯನ್ನು ತುಂಬ್ತೀನಿ. ಯಾರು ಬಂದು ಇಲ್ಲಿ ಸ್ವಾತಿಕ್ಷದಲ್ಲಿ ಪೂಜೆ ಅರ್ಪಿಸ್ಕೊಂಡು ಹೋಗ್ತಾರೋ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ಸ್ವಾತಿನಕ್ಷತ್ರ ಪೂಜೆ ವಿಶೇಷ. ಹಾಗಾಗಿ ಬಂದಂಥ ಭಕ್ತಾದಿಗಳು ಸ್ವಾತಿನಕ್ಷತ್ರ ದಿವಸ ಬಂದು ಅಭಿಷೇಕ ನೈವೇದ್ಯ ಎಲ್ಲ ಮಾಡಿಸ್ಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಥಳ ಮಹಿಮೆ, ಸ್ವಾತಿನಕ್ಷತ್ರ ಪೂಜೆ ಇಲ್ಲಿ ವಿಶೇಷ. ಗುರುಗಳು ಇದ್ದಿದ್ದು ತುಂಬಾ ಜನ ಕಾಯಿಲೆ ಕಟ್ಟಿದ್ದಾರೆ, ಏನಿದ್ದಾರೆ? ಇದೆಲ್ಲ 15 ವರ್ಷದಿಂದ ಈಚೆಗೆ ಬಂದಿದ್ದು. ಯಾರೋ ಒಬ್ಬರು ಒಂದು ತೆಂಗಿನಕಾಯಿ ಇಟ್ಕೊಂಡು ಪ್ರದರ್ಶನ ಮಾಡಿ ಕಟ್ಬಿಟ್ಟು ಒಳ್ಳೇದಾಯ್ತು ಅಂದ್ರು. ಎಲ್ಲರೂ ನಾನು ಕಟ್ತೀನಿ ಕಟ್ತೀನಿ ಅಂತ ಕಟ್ತಾ ಇದ್ರು. ದೇವ್ರಿಗೆ ಹೋಗ್ಬೇಕು, ಏನು ಸಂಬಂಧ ಇಲ್ಲ, ಅವರವ್ರ ನಂಬಿಕೆ, ಅವರ ನಂಬಿಕೆ ಅಷ್ಟೇ. ಸೊ ಇದು 1200 ವರ್ಷದ ಇತಿಹಾಸ ಇದೆ. ಆ ಒಂದು ವಿಗ್ರಹ ಪ್ರತಿಷ್ಠಾಪನೆ ರಾಜಮಹಾರಾಜರು ಮಾಡಿಲ್ಲ, ರಾಜಮಹಾರಾಜರಿಲ್ಲ, ಕಣ್ಣ ಋಷಿಗಳು ಕೂತ್ಕೊಂಡು ತಪಸ್ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು. ಕಣ್ಣ ಋಷಿಗಳು ಕೂತ್ಕೊಂಡು ತಪಸ್ ಮಾಡಿ ಆಮೇಲೆ ಲಕ್ಷ್ಮೀನಾರಾಯಣ ಪ್ರತ್ಯಕ್ಷ ಆಗಿ ಕೇಳ್ಕೋತಾರೆ, ಏನು ಹೊರಬೇಕು ಕೇಳಿದಾಗ, ಈ ಥರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ, ಎಲ್ಲ ದಿಕ್ಕಾಪಾಲ ಹೊಟ್ಟೋರು ಕಾಯಿಲೆ ಕಾರಣ ನರಳ್ತಾ ಇದ್ದಾರೆ, ಅವ್ರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀನರಸಿಂಹ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿಯನ್ನು ತುಂಬ್ತೀನಿ. ಯಾರು ಬಂದು ಇಲ್ಲಿ ಸ್ವಾತಂತ್ರ್ಯದಲ್ಲಿ ಪೂಜೆ ನಡೆಸ್ಕೊಂಡು ಹೋಗ್ತಾರೋ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ. ಅಲ್ಲಿಂದ ಹೇಳ್ತಂಥ ಸ್ವಾತಿನಕ್ಷತ್ರ ಇಲ್ಲಿ ವಿಶೇಷ. ವೀಕ್ಷಕರೇ, ಕೇಳಿದ್ರಲ್ಲ ಈ ಒಂದು ದೇವಸ್ಥಾನದ ವಿಶೇಷವನ್ನ. ಮತ್ತೊಂದೇನೆಂದ್ರೆ ಇಲ್ಲಿನ ವಿಗ್ರಹವನ್ನ ಯಾವುದೇ ಕಾರಣಕ್ಕೂ ನಮಗೆ ಕ್ಯಾಮ್ರಾನಲ್ಲಿ ಹಿಡಿಯಕ್ಕೆ ಬಿಡಲ್ಲ. ಸೊ ತಾವೇ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ಸ್ವಾಮಿಯ ಒಂದು ಅನುಗ್ರಹವನ್ನು ಪಡಿಬೇಕು ಹಾಗೂ ದರ್ಶನವನ್ನು ಪಡಿಬೇಕು ಅಂತೇಳಿ ನಿಮ್ಮನ್ನು ಮತ್ತೆ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.